ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಗವಂತ ಏನೋ ಪ್ಲಾನ್ ಮಾಡಿದಾನೆ ಅಂದ್ರೆ ಒಳ್ಳೇದಾದ್ರೂ ಆಗ್ಬಹುದೇನೋ, ಆದ್ರೆ ಈ ತರ ಕೆಟ್ಟ ಪ್ಲಾನ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಳನ್ನ ಹೇಗಾದ್ರೂ ಮಾಡಿ ಗಿರಿ ಬರೋದ್ರೊಳಗೆ ಸಾಗಿಸ್ಬೇಕು, ಇಲ್ಲಾಂದ್ರೆ ಕಷ್ಟ. ಹಾ, ಗಿರಿ ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ನಾನು ಮನೆಗೆ ಬಂದಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ದೇವ್ರೆ, ಲೋನ್ ಆಫೀಸರ್ನ ಬೇಗ ಕರೆಸ್ಬಿಡು, ಇವಳನ್ನ ಕಳಿಸ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಮುಟ್ಟೆಲ್ಲ ಮಾತಾಡಿಸ್ಬೇಡ್ರಿ, ಒಂಥರ ಆಗುತ್ತೆ. ಅಲ್ಲ, ಭಗವಂತ ಕಳಿಸಿದಾನೆ ಅಂತ ಹೇಳಿದ್ರಿ, ಏನ್ ಮಾಡ್ಬೇಕು ಅಂತ ಹೇಳಿದಾರ? ಅದನ್ನೂ ಅವರೇ ಹೇಳ್ಕೊಡ್ಬೇಕಾ? ಯಾಕೆ, ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ನನಗೇನು ಗೊತ್ತ? ಕಳ್ಳ ಕಳ್ಳ ಇಲ್ಲ ಅಂತ ಹೇಳ್ಬೇಡಿ. ನಾನು ರೆಸ್ಪೆಕ್ಟಬಲ್ ಫ್ಯಾಮಿಲಿಯಿಂದ ಬಂದಿರೋದು, ಶಿವಪ್ರಸಾದ್ ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕಬಹುದು. ನಶೆಗಿರಕ್ಕಿನ ಇವನ ಹತ್ರ ಏನು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಸರಿ, ಅದ್ ಬಿಡು, ಒಂದ್ ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ, ತುಂಬಾ ಸೆಕೆ. ಜ್ಯೂಸಾ? ಜ್ಯೂಸೇ. ಈ ಲೋನ್ಗೋಸ್ಕರ ಏನೇನೆಲ್ಲ ಸಹಿಸ್ಕೋಬೇಕು, ನಾನು ತರ್ತೀನಿ ರೇ. ಅಪ್ಪ ದೇವ್ರೆ, ಈ ಬಸ್ಸು ಬಸ್ ಸ್ಟ್ಯಾಂಡ್ ಹತ್ರ ಮಾತ್ರ ಬರುತ್ತೆ, ನಮ್ಮನೆ ರೋಡಿನವರೆಗೂ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವೇನು ನಮ್ಮನೆ ಬಾಗಿಲಿಗೆ ನಮ್ಮನ್ನು ಬಿಟ್ಟು ಹೋಗಿ ಅನ್ನೋಷ್ಟು ಕಟ್ಟಕ್ರಲ್ಲ. ಆದರೆ ಈ ಬೇಸಿಗೆ ಕಾಲದಲ್ಲಿ ಆದರೂ ಇಂಥ ಸರ್ವಿಸ್ ಎಲ್ಲ ಮಾಡಿದ್ರೆ ಎಷ್ಟು ಅನುಕೂಲ. ಅಪ್ಪ ದೇವ್ರೆ, ಏನು ಬಿಸಿಲು ಇದು, ನಡೆದು ನಡೆದು ಸಾಕಾಗೋಯ್ತು. ಅದೇ ಅನ್ಕೋತಾ ಇರ್ತೀನಿ, ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ದೇವ್ರು ನೋಡ್ತೀವಿ ಅನ್ನೋ ಖುಷಿ ಇರುತ್ತಲ್ಲ, ಎಷ್ಟು ನೋಡಿದ್ರು ಸುಸ್ತೇ ಆಗಲ್ಲ. ಆದ್ರೆ ದೇವಸ್ಥಾನದಿಂದ ಮನೆಗೆ ಬರುವಾಗ ಸ್ವಲ್ಪ ನೋಡಿದ್ರು ಸುಸ್ತಾಗ್ಬಿಡುತ್ತೆ. ಏನೋ ಭಗವಂತ, ಎಲ್ಲ ನಿನ್ ಲೀಲೆ. ತೋಡ್ರಿ ಜ್ಯೂಸ್. ಗಿರಿ ಯಾರಿ? ನನ್ನ ಹೆಂಡತಿ ಗಿರಿ. ಏನು, ನಿಮ್ ಹೆಂಡತಿನ? ನಾನೇ ನನ್ನ ಕೈಯಾರೆ ಲಾಕ್ ಮಾಡ್ಕೊಂಡು ಹೋಗಿದ್ನಲ್ಲ, ಯಾರು ಬಂದಿದ್ದಾರೆ ಒಳಗಡೆ? ಕೀ ಇರೋದು ನನ್ನ ಹತ್ರ, ಮಾವನ ಹತ್ರ, ನಮ್ಮ ಯಜಮಾನ್ರ ಹತ್ರ. ಮಾವ ಆಗಲೇ ದೇವಸ್ಥಾನದಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಮತ್ತೆ ಇವ್ರು ಇಷ್ಟು ಬೇಗ ಆಫೀಸಿಂದ ಮನೆಗೆ ಬಂದ್ಬಿಟ್ರ? ಕಾಡೇನೂ ಇಲ್ವಲ್ಲ, ಏನ್ ಆಶ್ಚರ್ಯ ಇದು? ಅಯ್ಯೋ, ಇವಾಗ ಏನ್ರಿ ಮಾಡೋದು? ಇಂತ ಸಿಚುಯೇಷನ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಭಗವಂತ ಹೇಳಿ ಕಳ್ಸಿಲ್ವೇನ್ರಿ? ಅವ್ರ ಯಾಕ್ರಿ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ವಾ? ಅಯ್ಯೋ, ನನಗೇನು ಗೊತ್ತು, ಮುಚ್ಚಿಟ್ಕೋಬೇಕು. ರೀ ಬನ್ನಿ ಬನ್ರಿ ಬನ್ನಿ. ಓ, ಮೊದ್ಲೇ ನಮ್ಮನೆ ದೊಡ್ಡದು, ಎಲ್ಲಿ ಬಚ್ಚಿಟ್ಕೊಂಡ್ರು ಕಾಣಿಸುತ್ತೆ. ಹಾ, ಒಂದ್ ಕೆಲಸ ಮಾಡಿ, ಅಲ್ಲಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಗಿರಿ, ವಾಟ್ ಎ ಪರ್ಫೆಕ್ಟ್ ಟೈಮಿಂಗ್. ರೀ, ನಮ್ಮ ಮನೆಗೆ ನಾನು ಬಂದ್ರೆ ನೀನೇನು ಇಲ್ಲಿ ಅಂತ ಕೇಳ್ತಿದ್ದೀರಲ್ಲ, ನಾನು ಕೇಳಬೇಕು ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ರ ನೀವೇನು ಇಲ್ಲಿ ಅಂತ. ಲಾಜಿಕಲಿ ಯು ಆರ್ ರೈಟ್, ಅದು ಬ್ಯಾಂಕ್ ಕೆಲಸ ಇತ್ತು ಅದಕ್ಕೆ ಬಂದೆ. ಬ್ಯಾಂಕ್ಗೆ ಹೋಗದೆ ಇಲ್ಲೇನು ಮಾಡ್ತಿದ್ದೀರಾ? ಲಾಜಿಕಲಿ ಸೆಕೆಂಡ್ ಟೈಮ್ ಆಲ್ಸೋ ಯು ಆರ್ ರೈಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.